ನಮ್ಮ ಬೇಡಿಕೆಗಳ ಪ್ರಮುಖ ನಾಲ್ಕು ಬೇಡಿಕೆಗಳಾದಂತ ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ ಕೊಡಬೇಕು, ಉಜಿ ಡ್ಯಾಮ್ನಿಂದ ನೀರು ಬಿಡಬೇಕು ಭೀಮಾ ನದಿಗೆ, ಮತ್ತು ರಾಜ್ಯ ಹೆದ್ದಾರಿಯಾದ ಗುಲ್ಬರ್ಗ ಮತ್ತು ಅಫ್ಜಲ್ಪುರ ಹೈವೇನ ಎಷ್ಟೋ ನೋಡಿದ್ದೀರಿ ತಾವುಗಳು, ಎಷ್ಟೋ ದಿನಕ್ಕೆ 10-20 ಅನಾಹುತಗಳು ಆಗ್ತಾ ಇವೆ, ಕುಟುಂಬಗಳು ಬೀದಿ ಆಗ್ತವೆ, ಮಕ್ಕಳುಗಳು ಸಹಿತ ಇದ್ದಾವೆ, ಅದಕ್ಕೆ ರಿಪೇರಿ ಮಾಡಬೇಕು. ಮತ್ತು ಬರಗಾಲ ಪರಿಸ್ಥಿತಿ ಇರುವುದರಿಂದ ರೈತರ ಜೊತೆ ಚೆಲ್ಲಾಟ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಪರ ಧಿಕ್ಕಾರ ಹಾಕಿ ಅವರಿಗೆ ನಮ್ಮ ಬೇಡಿಕೆ ಏನಿದೆ ಅಂದರೆ ರೈತರ ಖಾತೆಗಳಿಗೆ ಪ್ರತಿ ಎಕರೆಗೆ 30,000 ರೂಪಾಯಿದಂಗೆ ಪರಿಹಾರ ಘೋಷಿಸಬೇಕಂತೇಳಿ ನಮ್ಮ This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga. ಈಗಾಗಲೇ ಸರ್ಕಾರಗಳ ವಿರುದ್ಧ ಇವತ್ತು ಮನವಿ ಕೊಡೋದಾಗಿರ್ಬೋದು, ರಸ್ತಾ ರೋಕ ಮಾಡಿದವರಾಗಿರ್ಬೋದು, ಪಟ್ಟಣಗಳ ಬಂದ್ ಮಾಡೋರಾಗಿರ್ಬೋದು, ಹೈವೇಗಳನ್ನು ಬಂದ್ ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡೋ ಮುಖಾಂತರ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಉರುಳು ಸೇವೆ ಮಾಡಬೇಕು, ಯಾಕಂತಂದರೆ ನಾವು ಇವತ್ತು 21 ಜನ JDS ಪಕ್ಷದ ಕಾರ್ಯಕರ್ತರ ಜೊತೆ ರೈತರ ಜೊತೆ 21 ಜನ ಚಪ್ಪಲಿ ಹಾಕೊಳ್ಳೋದೆ ಸುಮಾರು 1 ವರ್ಷಗಳ ಕಾಲ ತಿರುಗಾಡ್ತಾ ಇದ್ದೀವಿ. ಆದರೂ ಸರ್ಕಾರ ಏನಾದರೂ ಬಂದು ಒಂದು ಈ ಸರ್ಕಾರ ಹೆಂಗಿದೆ ಅಂತಂದರೆ ಇವತ್ತಿನ ರೈತರುಗಳು ಉರುಳು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಉರುಳು ಸೇವೆ ತೊಂದರೆ ಆಗ್ತದೆ, ನಿಮಗೆ ನೋವಾಗ್ತದೆ ಅಂತ ಬಂದು ಯಾರೂ ಬರಲಿಲ್ಲ. ಅಂದರೆ ಇವ್ರಿಗೆ ನಾಚಿಕೆ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೆ ನಾವು ಎದುರುಗೊಳ್ಳದೆ ಹೋರಾಟದವರು ನಾವು ಇವತ್ತು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ, ನಿಮ್ಮ ದೀಕ್ಷೆ ಕೊಡಬೇಡಿ, ನಮ್ಮ ಹಕ್ಕನ್ನು ಕೊಡಿ, ನಮಗೆ ಭೀಮಾ ನದಿ ಬಚಾವತ ಆಂದೋಲನ ಪ್ರಕಾರ ನಮಗೆ ಭೀಮಾ ನದಿಗೆ 5 TMC ನೀರು ಬರಬೇಕಾಗಿತ್ತು. ಇವತ್ತಿನ ಸರ್ಕಾರವು ಹಿಂದಿನ ಸರ್ಕಾರವು ಇವತ್ತಿನ ರಾಜಕೀಯ ಪ್ರತಿನಿಧಿಗಳು ಮುತರ್ಜಿ ವಹಿಸದೇ ಇರುವುದರಿಂದ ರೈತರೇ ನಾವು ಖುದ್ದಾಗಿ JDS ಪಕ್ಷದ ವತಿಯಿಂದ ನಾವು ಇವತ್ತು ರೋಡಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಹೋರಾಟಕ್ಕೂ ಮಣದೇ ಹೋದರೆ ಉರುಳು ಸೇವೆ ಇನ್ನೂ ಕಠಿಣವಾದಂಥ ಹೋರಾಟಗಳನ್ನು ಮುಂದೆ ಮಾಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಉರುಳು ಸೇವೆ ಮಾಡೋ ಮುಖಾಂತರ ನಮ್ಮ ಬೇಡಿಕೆ ಏನಂತಂದರೆ ಸಿಂಗಲ್ ಮನೆಗಳಿಗೆ ತೋಟದ ಮನೆಗಳಿಗೆ ಸಿಂಗಲ್ ಫೇಸ್, ಇವತ್ತು ಸಿಂಗಲ್ ಫೇಸ್ ಅವಶ್ಯಕತೆ ಏನಿದೆ ಅಂತಂದರೆ ಆ ವಿಷಜಂತು ಹಾವುಗಳಿಂದ ಹೆಚ್ಚಾಗಿ ಹಾವುಗಳು ಹೆಚ್ಚಾಗಿದ್ದಾವೆ, ಮತ್ತು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅನುಕೂಲ ಆಗ್ತದೆ, ಇವತ್ತು ಬ್ಯಾಟ್ಗಳ ಚಾರ್ಜಿಗೆ ಅನುಕೂಲ ಆಗ್ತದೆ, ಹೆಚ್ಚಿನ ರೀತಿಯಲ್ಲಿ ಹಾವುಗಳಿಂದ ಸ್ವಲ್ಪ ನಮಗೆ ತೊಂದರೆ ಆಗ್ತದೆ, ಎಷ್ಟೋ ಕುಟುಂಬಗಳು ಹೊಲಕೆ ಹೋಗಲಾಗ್ಯಾವ, ಬೀದಿ ಪಾಲಾಗ್ಯಾವ, ಅದಕ್ಕೆ ಸಿಂಗಲ್ ಫೇಸ್ ಕೊಡಬೇಕು ಅಂತೇಳಿ ಸುಮಾರು 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಚಪ್ಪಲಿ ಬಿಟ್ಟಿವಿ, ರೈತ ಒಂದು ಅರೆಬೆತ್ತಲೆ ಕಾರ್ಯಕ್ರಮ ಮಾಡಿದ್ದೀವಿ, ಹಲವಾರು ಹೋರಾಟ ಮಾಡಿದ್ರು ಸರ್ಕಾರ ನಮ್ಮ ಕಡೆ ಗಮನ ಕೊಡೋದ್ರಿಂದ ನಮ್ಮ ಬೇಡಿಕೆಗಳ ಪ್ರಮುಖ 4 ಬೇಡಿಕೆಗಳಾದಂಥ ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ ಕೊಡಬೇಕು, ಉಜಿ ಡ್ಯಾಮ್ನಿಂದ ನೀರು ಬಿಡಬೇಕು ಭೀಮಾ ನದಿಗೆ, ಮತ್ತು ರಾಜ್ಯ ಹೆದ್ದಾರಿಯಾದ ಗುಲ್ಬರ್ಗ ಮತ್ತು ಅಫ್ಜಲ್ಪುರ ಹೈವೇನ ಎಷ್ಟೋ ನೋಡಿದ್ದೀರಿ ತಾವುಗಳು, ಎಷ್ಟೋ ದಿನಕ್ಕೆ 10-20 ಅನಾಹುತಗಳು ಆಗ್ತಾ ಇವೆ, ಕುಟುಂಬಗಳು ಬೀದಿ ಆಗ್ತವೆ, ಮಕ್ಕಳುಗಳು ಸಹಿತ ಇದ್ದಾವೆ, ಅದಕ್ಕೆ ರಿಪೇರಿ ಮಾಡಬೇಕು. ಮತ್ತು ಬರಗಾಲ ಪರಿಸ್ಥಿತಿ ಇರುವುದರಿಂದ ರೈತರ ಜೊತೆ ಚೆಲ್ಲಾಟ ಆಗುತ್ತೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಪರ ಧಿಕ್ಕಾರ ಹಾಕಿ ಅವರಿಗೆ ನಮ್ಮ ಬೇಡಿಕೆ ಏನಿದೆ ಅಂದರೆ ರೈತರ ಖಾತೆಗಳಿಗೆ ಪ್ರತಿ ಎಕರೆಗೆ 30,000 ರೂಪಾಯಿದಂಗೆ ಪರಿಹಾರ ಘೋಷಿಸಬೇಕಂತೇಳಿ ನಮ್ಮ ಬೇಡಿಕೆಗಳಿವೆ. ಈ ಬೇಡಿಕೆ ಇಟ್ಕೊಂಡು ನಾವು ಉರುಳು ಸೇವೆ ಮಾಡುವ ಮುಖಾಂತರ ಉಗ್ರವಾದ ಹೋರಾಟವನ್ನು ಮತ್ತೆ ನಾವು ಉರುಳು ಸೇವೆ ಮಾಡಿದಾಗ ಮತ್ತೆ ಸರ್ಕಾರ ಕಿವುಗೊಡದೆ ಕೇರ್ ಮಾಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ ಅಂತೇಳಿ ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಮಾತಾಡ್ತೀನಿ. This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga.